ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ಇತ್ತೀಚೆಗೆ ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೆಚ್ಚುತ್ತಿದ್ದು ಇದಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನ ಈಗಾಗಲೇ ಜಾರಿಗೆ ತಂದಿದೆ. ಹಾಗೆ 2022-23 ಸಾಲಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಕ್ಷರ ದಾಸೋಹ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸಲು ಕೋಳಿ ಮೊಟ್ಟೆ, ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕೆಯನ್ನ ಉಚಿತವಾಗಿ ವಿತರಿಸುವ ಈ ಒಂದು ಕಾರ್ಯಕ್ರಮವನ್ನ ತಾಲೂಕಿನ ಬಜ್ಜಪ್ಪನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪನವರು ಉದ್ಘಾಟನೆ ಮಾಡಿದ್ದಾರೆ. ಆ ಮಕ್ಕಳು ಈ ದೇಶದ ಸಂಪನ್ಮೂಲ ವ್ಯಕ್ತಿಗಳು ಆಗಬೇಕು, ಸಂಪನ್ಮೂಲ ಆಗಬೇಕು ಅಂತಂದರೆ ಈಗಿನಿಂದಲೇ ನಾವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಬಡಿ ಎಲ್ಲ ಮನೆಯಲ್ಲೂ ವಾರಕ್ಕೆ 2 ದಿವಸ ಎಲ್ಲ ಮಕ್ಕಳಿಗೂ ಮೊಟ್ಟೆ ಕೊಡೋಕ್ಕಾಗಲ್ಲ, ಖಂಡಿತವಾಗೂ ಕಷ್ಟ ಇದೆ. ಸ್ವಲ್ಪ ಸ್ಥಿತಿವಂತರ ಮನೆಗೆ ಕೆಲವರು ಅದು ಪ್ರಾಕ್ಟೀಸೂ ಇಲ್ಲ, ಮೊಟ್ಟೆನ ತಿನ್ನಬೇಕು ಕೊಡಬೇಕು ಅದು ಒಳ್ಳೆಯದು ಅಂತ, ಅಥವಾ ಬಾಳೆಹಣ್ಣಾಗಲಿ ಈ ಥರ ಶೇಂಗಾ ಮಿಠಾಯಿ ಅದನ್ನು ಚಿಕ್ಕಿ ಅಂತ ಕರೆದಿದ್ದಾರೆ. ಇದ್ರ ಉದ್ದೇಶ ಏನಂತಂದರೆ ಎಲ್ಲ ಮಕ್ಕಳಿಗೂ ಸಮತೋಲನ ಆಹಾರವನ್ನು ಮನೆಯಲ್ಲಿ ಪೂರೈಕೆ ಮಾಡೋಕ್ಕೆ ನಮ್ಮ ಪೋಷಕರಿಂದ ಆಗ್ತಾ ಇಲ್ಲ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ಬರ್ತಕ್ಕಂಥ ಮಕ್ಕಳು, ಬಡ ಮತ್ತು ಶ್ರೀಸಾಮಾನ್ಯ ವರ್ಗದ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಸ್ಲಮ್ಮಲ್ಲಿರೋಂಥವ್ರು, ಒಟ್ಟು ಎಲ್ಲ ಒಂದಷ್ಟು ಬಡತನ ರೇಖೆಯಲ್ಲಿರ್ತಕ್ಕಂಥ ಮಕ್ಕಳೇ ಹೆಚ್ಚಾಗಿ ಬರೋದ್ರಿಂದ ಆ ಮಕ್ಕಳಿಗೆ ಈ ರೀತಿ ಸಮತೋಲಿತ ಆಹಾರವನ್ನು ಕೊಡೋದ್ರ ಮುಖಾಂತರ ಒಟ್ಟೊಂದು 46 ಮೊಟ್ಟೆ ಕೊಡ್ತಾರೆ ಒಂದು ವರ್ಷದಲ್ಲಿ, ಅಥವಾ 46 ಬಾಳೆಹಣ್ಣು ಅಥವಾ 46 ಶೇಂಗಾ ಚಿಕ್ಕಿಗಳನ್ನು ಕೊಡೋದ್ರ ಮುಖಾಂತರ ಭಾರತ ದೇಶ ಸದೃಢ ಆಗಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಇವಾಗಲೇ ಚೆನ್ನಾಗಿ ಬೆಳೆಸಬೇಕು. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಯನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲು ದತ್ತು ಪಡೆದಿರುವಂತಹ ಹೊಸದುರ್ಗದ ಯುವ ಉದ್ಯಮಿ ಮತ್ತು ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾಲೀಕರಾದ ಡಿಎಸ್ ಪ್ರದೀಪ್ ಅವರು ಈ ಶಾಲೆಯ ಸುಮಾರು 120 ಹೆಚ್ಚು ಮಕ್ಕಳಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಕೊಡುಗೆಯಾಗಿ ನೀಡುವ ಮೂಲಕ ಇಂದು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಮಕ್ಕಳ ಒಂದಷ್ಟು ಬೇಡಿಕೆಗಳನ್ನು ಕೂಡ ಪೂರೈಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಗಿಡಗಳಿಗೆ ಗೊಬ್ಬರ ಹೆಂಗೆ ಪೌಷ್ಟಿಕತೆ ಕೊಡುತ್ತೋ ನಮಗೆ ಮೊಟ್ಟೆ, ಬಾಳೆಹಣ್ಣು, ಕಡಲೆ ಮಿಠಾಯಿ ಇವೆಲ್ಲ ಪೌಷ್ಟಿಕತೆ ಕೊಡುತ್ತೆ. ನೀವೇನು ಬೆಳೀತಾ ಇದ್ದೀರಾ ಅದ್ರ ಜೊತೆಯಲ್ಲಿ ಪ್ರತಿದಿನ ನಿಮಗೆ 50 ಗ್ರಾಮಿನ ಮೊಟ್ಟೆ ಸೇರಿ ಪ್ರತಿದಿನ 77 ಕ್ಯಾಲರಿ ಏನಾದ್ರು ಶಕ್ತಿ ನಿಮ್ಮಲ್ಲಿ ಸೇರ್ತಾ ಹೋಯಿತು ಅಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಡಿಫಿಷಿಯನ್ಸಿ ಎಲ್ಲ ಕಡಿಮೆ ಆಗುತ್ತೆ. ನಿಮಗೆ ಅದು ಗೊಬ್ಬರ ಇದ್ದಂಗೆ ಯಾರ ಬಂಡಿ ಗಿರಿಗಿಟ್ಲೆ ಅವು ಇವು ಯಾವುದೋ 3-4 ಎಕ್ವಿಪ್ಮೆಂಟ್ಸ್ ಬರುತ್ತೆ. ಸರ್ಕಾರ, ಭಾರತದ ಕೇಂದ್ರ ಸರ್ಕಾರ ಆಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಜಂಟಿಯಾಗಿ ಇವತ್ತು ಮಕ್ಕಳಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಅಂತೇಳಿ ಆರೋಗ್ಯದ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸೇರಿಕೊಂಡು ಇವತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು, ವಿಟಮಿನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ಮಕ್ಕಳಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡಬೇಕು ಮನೆ ಬಾಗಿಲಿಗೆ ಅಂತೇಳಿ ಒಂದು ಮಹೋನ್ನತ ಕಾರ್ಯ ನಂಬಿಕೊಂಡಿದ್ದಾರೆ. 2019-20 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸಮೀಕ್ಷೆಯನ್ನು ಮಾಡಿತು. ಸಮೀಕ್ಷೆಯನ್ನು ಮಾಡಿ ಮಕ್ಕಳಲ್ಲಿ ಇರತಕ್ಕಂಥ ಅಪೌಷ್ಟಿಕತೆ, ರಕ್ತಹೀನತೆ, ಬಹುಪೋಷಕಾಂಶಗಳ ಕೊರತೆಯನ್ನು ಗುರುತಿಸಿ ಏನು ಮಾಡಿತು, ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಲಿಕ್ಕೆ, ರಕ್ತಹೀನತೆಯನ್ನು ಹೋಗಾಡಿಸಲಿಕ್ಕೆ ಮತ್ತು ಬಹುಪೋಷಕಾಂಶಗಳನ್ನು ವೃದ್ಧಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮದ ಬಹು ಪೌಷ್ಟಿಕಾಂಶ ಆಹಾರವನ್ನು ಶಾಲಾ ಮಟ್ಟದಲ್ಲಿ ಕೊಡಬೇಕು ಅಂತೇಳಿ ವರದಿಯನ್ನು ಕೊಡ್ತು. ಆ ವರದಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯದ 8 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು
ಮೊಟ್ಟೆ ಮತ್ತು ಬಾಳೆಹಣ್ಣು ಅದರ ಬದಲಾಗಿ ಶೇಂಗಾ ಚಕ್ಕಿ ಅಂತ ಹೇಳಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ. ಮಕ್ಕಳಿಗೆ ಕೋಳಿ ಮೊಟ್ಟೆ ಒಂದು ಭಾಗ್ಯವನ್ನು ಈ ಸರ್ಕಾರ ಕಲ್ಪಿಸಿದೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಕೋಳಿ ಮೊಟ್ಟೆಯನ್ನು ಸವಿಬೇಕು. ಮತ್ತು ಎರಡನೇದಾಗಿ ಯಾರು ಕೋಳಿ ಮೊಟ್ಟೆಯನ್ನು ತಿನ್ನೋದಿಲ್ಲ ಅವರು ಬಾಳೆಹಣ್ಣನ್ನು ಬಾಳೆಹಣ್ಣು ಕೂಡ ತಿನ್ನಲ್ಲ ಅನ್ನತಕ್ಕಂಥವ್ರು ಏನು ತಿನ್ನಬೇಕು ಚಿಕ್ಕಿ ಶೇಂಗಾ ಚಿಕ್ಕಿಯನ್ನು ತಿನ್ನಬೇಕು ಅಂತ ಒಂದು ಇದರಲ್ಲಿ ಇವತ್ತು ಇದು ಆಗಿದೆ. ಹಾಗಾಗಿ ನಮ್ಮ ಸರ್ಕಾರ ಹಲವಾರು ಭಾಗ್ಯಗಳನ್ನು ಹಲವಾರು ಯೋಜನೆಗಳನ್ನು ನಿಮಗೆ ಎಲ್ಲ ಉಚಿತವಾಗಿ ಕೊಡ್ತಾ ಇದೆ. ಒಟ್ಟಾರೆ ಈ ಶಾಲೆಗೆ ಒಂದು ಕಡೆ ಸರ್ಕಾರದ ಸವಲತ್ತು, ಮತ್ತೊಂದು ಕಡೆ ದತ್ತು ಪಡೆದಿರುವ ದಾನಿಗಳ ಕೊಡುಗೆ ಮೂಲಕ ಈ ಶಾಲೆಯ ಮಕ್ಕಳು ದೈಹಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿ ಅನ್ನೋದೇ ಇವರುಗಳ ಆಶಯವಾಗಿದೆ. ಇನ್ನು ಇದೇ ವೇಳೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಯಾದ ಜಿಕೆ ಶ್ರೀನಿವಾಸ್, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಪರಮೇಶ್ವರ್ ಮತ್ತು ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಮಂಜುನಾಥ್, ಇನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ರಂಗಪ್ಪ ಎಚ್, ಹಾಗೆ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಎಚ್, ಇನ್ನು ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ನಾಗರಾಜ್, ಸದಸ್ಯರಾದಂತಹ ಗೀತಾ, ಜೊತೆಗೆ ಶಾಲಾ ಶಿಕ್ಷಕರೊಂದದವರು, ಹೀಗೆ ಅನೇಕ ಅಧಿಕಾರಿಗಳು ಗಣ್ಯರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ನೂತನ ಕಾರ್ಯಗಳ ಉದ್ಘಾಟನೆಯನ್ನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.